ಈ ನಡುವೆ ರಿಲೇಷನ್ಶಿಪ್ಸ್ ಇರೋ ಹಲವಾರು ಯುವ ಜನರನ್ನ ನೋಡ್ತೀವಿ. ಹಾಗಾಗಿ ಸಾರ್ವಜನಿಕವಾಗಿ ತಮ್ಮ ಪ್ರೀತಿಯನ್ನು ಪ್ರದರ್ಶಿಸೋದು ಮಾಮೂಲು, ಮತ್ತು ಯುವಜನತೆಯಲ್ಲಿ ಈಗದು ಜನಪ್ರಿಯ ಕೂಡ. ಮತ್ತು ನಮಗೆಲ್ಲ ಇದು ಒಂದು ಸಾಮಾನ್ಯ ವಿಷಯ. ಓಪನ್ ಆಗಿ ಬೇರೆಯವರ ಮುಂದೆ ನಮ್ಮ ಗೆಳೆಯರನ್ನು ತಬ್ಬಿಕೊಳ್ಳೋದು ಅಥವಾ ಪ್ರೀತಿಸೋರಿಗೆ ಮುತ್ತು ಕೊಡೋದು. ಆದರೆ ನಮ್ಮ ಹಿಂದಿನ ತಲೆಮಾರಿನವ್ರಿಗೆ ಈ ರೀತಿ ಪ್ರೀತಿ ಪ್ರದರ್ಶನ ಅಶ್ಲೀಲ ಅನಿಸುತ್ತೆ. ಇದು ತುಂಬ ವಿಚಿತ್ರ ಅನಿಸುತ್ತೆ. ಪ್ರೀತಿ ಹೇಗೆ ಯಾರನ್ನಾದರೂ ಅಫೆಂಡ್ ಮಾಡುತ್ತೆ? ನನ್ನ ಪ್ರಶ್ನೆ ಏನಂದರೆ, ನೀವು ಯಾರ ಅಭಿಪ್ರಾಯವನ್ನು ಬೆಂಬಲಿಸ್ತೀರಾ? ಇಂದಿನ ಯುವಜನರದ್ದ ಅಥವಾ ನಿಮ್ಮ ತಲೆಮಾರಿನವ್ರದ್ದ? ನೀವು ನನಗಿಂತ ಚಿಕ್ಕವನು ಅಂತ ಹೇಗೆ ಅಂದ್ಕೊಂಬಿಟ್ರಿ? ಹಾ, ಇಲ್ಲ ಇಲ್ಲ, ನೀವು ನನಗಿಂತ ಯುವಕರು ಅಂತ ನಾನು ಒಪ್ಪಲ್ಲ. ಈ ಪ್ರಶ್ನೆಗೆ ಹಲವಾರು ಆಯಾಮಗಳಿವೆ. ನೀವಂದ್ರಿ ಇಂದಿನ ಯುವ ಜನರಿಗೆ ರಿಲೇಶನ್ಶಿಪ್ಸ್ ಇವೆ ಅಂತ. ಅನ್ಫಾರ್ಚುನೇಟ್ಲಿ ಯು ಹ್ಯಾವ್ ಕಮ್ ಟು ಎ ಪ್ಲೇಸ್ ವೇರ್ ಯು ಥಿಂಕ್ ದಟ್ ಎ ರಿಲೇಶನ್ಶಿಪ್ ಮೀನ್ಸ್ ಇಟ್ ಮಸ್ಟ್ ಬಿ ಬಾಡಿ ಬೇಸ್ಡ್. ದುರದೃಷ್ಟವಶಾತ್ ನೀವು ಇವತ್ತು ಯಾವ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀರಾ ಅಂದ್ರೆ ರಿಲೇಶನ್ಶಿಪ್ ಅಂದ್ರೆ ದೈಹಿಕವಾದ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಿ. ಬಯೋಲಜಿ ನಮ್ಮ ಜೀವನದ ಭಾಗ. ಆದರೆ ಮನುಷ್ಯನ ಮಹತ್ವ ಏನು ಅಂತ ಅಂದ್ರೆ, ಬೇರೆ ಜೀವಿಗಳಿಗೆ ಹೋಲಿಸಿದ್ರೆ ಅವು ಸಂಪೂರ್ಣವಾಗಿ ಶಾರೀರಿಕ, ನಮ್ಮಲ್ಲಿ ಒಂದು ಭಾಗ ಮಾತ್ರ ಶಾರೀರಿಕ. ನಮ್ಮಲ್ಲಿ ಬೇರೆ ಆಯಾಮಗಳಿವೆ, ಬುದ್ಧಿಶಕ್ತಿ ಇದೆ, ಭಾವನೆಗಳಿವೆ, ಪ್ರಜ್ಞೆ ಇದೆ, ಅವು ಬೇರೆ ಬೇರೆ ಆಯಾಮಗಳು. ಶರೀರ ಒಂದು ಭಾಗ ಅಷ್ಟೆ. ಒಂದು ಎರೆಹುಳು ನಾನು ರಿಲೇಶನ್ಶಿಪ್ನಲ್ಲಿದ್ದೀನಿ ಅಂತ ಹೇಳಿ ಒಂದೊಂದು ಗಂಟು ಹಾಕ್ಕೊಂಡ್ರೆ ಅರ್ಥ ಮಾಡ್ಕೋಬಹುದು. ಆದರೆ ಮನುಷ್ಯ ನಾನೊಂದು ಸಂಬಂಧದಲ್ಲಿದ್ದೀನಿ ಅಂದರೆ ಅದು ಸ್ನೇಹಿತ ಆಗಿರಬಹುದು, ಸಹೋದರ ಆಗಿರಬಹುದು, ಸಹೋದರಿ ಆಗಿರಬಹುದು, ಹೀಗೆ ಎಷ್ಟೋ ರೀತಿ ಸಂಬಂಧ ಆಗಿರಬಹುದು ಮತ್ತು ದೈಹಿಕವಾದ ಸಂಬಂಧಗಳು ಆಗಿರಬಹುದು. ಆದ್ದರಿಂದ ಈ ಸಂಬಂಧ ಅನ್ನೋ ಪದಾನ ಕೇವಲ ದೈಹಿಕ ಸಂಬಂಧಗಳಿಗೆ ಉಪಯೋಗಿಸೋದೇನಿದೆ ಅದು ಯಾಕೆ ಅಂದರೆ, ನಿಮಗೇ ಗೊತ್ತಿಲ್ದಂಗೆನೆ ಬಹುಶಃ ಇಂಟರ್ನೆಟ್ನಿಂದಾಗಿ ನೀವು ಅಮೇರಿಕಾಗೆ ಗುಲಾಮರಾಗಿದ್ದೀರಿ. ಇದು ಶುರುವಾಗಿದ್ದು ಅಮೇರಿಕಾದಲ್ಲಿ. ರಿಲೇಷನ್ಶಿಪ್ ಅಂದರೆ ಅಲ್ಲಿ ಹೆಣ್ಣು ಗಂಡು ನಡುವೆ ಅಥವಾ ಏನೋ ಲೈಂಗಿಕವಾದ್ದು ಅಂತ. ಯಾಕೆ ಅದನ್ನು ಹೊರತಾಗಿ ಬೇರೆ ಸಂಬಂಧಗಳೇ ಇಲ್ವಾ? ಹಲೋ, ನಮಗದು ಸಾಧ್ಯ ಇಲ್ವಾ ಅಂತ ಕೇಳ್ತಿದ್ದೀನಿ. ನಮಗೆ ಜನರ ಜೊತೆ ಆಳವಾದ ಗಾಢವಾದ ಸಂಬಂಧಗಳನ್ನು ಹೊಂದೋದಕ್ಕೆ ಆಗಲ್ವಾ? ಅವ್ರನ್ನೇನು ಅಪ್ಕೊಂಡು ಮುದ್ದಾಡದೆ ಆಗಲ್ವಾ? ಆಗತ್ತಾ ಆಗಲ್ವಾ? ಬಯೋಲಜಿ ಮನುಷ್ಯರ ಅತ್ಯಂತ ಪ್ರಧಾನವಾದ ಅಂಶ ಅಲ್ಲ, ಅದಿದೆ. ಅದನ್ನೇನು ನೀವು ಬಚ್ಚಿಡೋಕ್ಕಾಗಲ್ಲ, ಅದು ಇದ್ದೇ ಇದೆ. ಆದರೆ ಅದು ಮನುಷ್ಯರಲ್ಲಿ ಪ್ರಬಲವಾದ ಅಂಶ ಅಲ್ಲ. ಬೇರೆ ಜೀವಿಗಳಲ್ಲಿ ಅದು ಆಗಿರಬಹುದು, ಆದರೆ ಮನುಷ್ಯರಲ್ಲಿ ನಮ್ಮ ಅತ್ಯಂತ ಮಹತ್ವದ ಅಂಶ ಏನು ಅಂದರೆ ನಮ್ಮ ಬುದ್ಧಿಶಕ್ತಿ, ನಮ್ಮ ಭಾವನೆಗಳು, ನಮ್ಮ ಪ್ರಜ್ಞೆ, ಇವು ಮಹತ್ವದ್ದು. ದೇಹ ಒಂದು ಅಂಶ ಅಷ್ಟೆ. ದೇಹವನ್ನು ಕಡೆಗಣಿಸಿ ಅಂತ ಹೇಳ್ತಿಲ್ಲ, ದೇಹನೂ ಇದೆ. ಈಗ ನೀವು ಯುವ ಜನರು ಅಂದಾಗ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದರೆ ಬುದ್ಧಿಶಕ್ತಿ ಹಾರ್ಮೋನ್ಗಳಿಂದ ಹೈಜಾಕ್ ಆಗಿರೋರ ಬಗ್ಗೆ. ನಿಮಗೆ 10 ವರ್ಷ ಆಗಿದ್ದಾಗ ನೀವು ಜನರನ್ನು ನೋಡಿದಾಗ ಎಲ್ಲ ಚೆನ್ನಾಗಿತ್ತು, ಎಲ್ಲ ಸಹಜವಾಗೇ ಇತ್ತು. ನಿಮಗೆ 14-15 ಆದಾಗ ಅವರನ್ನು ನೋಡಿದಾಗ ಅವರ ದೇಹದ ಉಬ್ಬು ತಗ್ಗುಗಳೇ ನಿಮಗೆ ಪ್ರಪಂಚನೇ ಆಗಿಬಿಡ್ತು. ಹೌದಾ ಅಲ್ವಾ? ನೀವು ಸ್ವಲ್ಪ ವರ್ಷ ಕಾಲ ಕಾಯಬೇಕು, ಹಾರ್ಮೋನ್ ಪ್ರಭಾವ ಕಡಿಮೆ ಆದಾಗ ಮತ್ತೆ ಎಲ್ಲರೂ ಸಹಜವಾಗೇ ಕಾಣಿಸ್ತಾರೆ. ಹಾಗಾಗಿ ಪ್ರಶ್ನೆ ಸರಿ ತಪ್ಪಿನದ್ದಲ್ಲ, ನೈತಿಕತೆಯದ್ದಲ್ಲ. ಪ್ರಶ್ನೆ ಬರೀ ಪ್ರಯಾರಿಟಿ ಪ್ರಾಶಸ್ತ್ಯದ್ದು. ನಿಮಗೆ ನಿಮ್ಮ ದೇಹದ ಪ್ರಚೋದನೆಗೆ ಎಷ್ಟು ಪ್ರಯಾರಿಟಿ ಕೊಡಬೇಕು? ಈಗಷ್ಟೇ ನಿಮ್ಮ ಕಾಲೇಜ್ಗೆ ಬರ್ತಿದ್ದಾಗ ಯಾರೋ ರಸ್ತೆಯಲ್ಲಿ ನಿಂತ್ಕೊಂಡು ಮೂತ್ರ ಮಾಡ್ತಾ ಇದ್ರು. ಮಾಡಬೇಕು ಅನ್ನಿಸ್ದಾಗ ಅವನು ಮಾಡ್ತಾನೆ, ಏನು ಪ್ರಾಬ್ಲಮ್? ಹಲೋ, ಏನಾದರೂ ಸಮಸ್ಯೆನಾ? ನೋ ಪ್ರಾಬ್ಲಮ್, ಯಾಕೆಂದರೆ ನಿಮಗೆ ಏನು ಬೇಕೋ ಅದು ಮಾಡಬಹುದು. ನಿಮಗದು ನಿಮ್ಮ ಹಕ್ಕು ಅನಿಸುತ್ತೆ, ಅವನಿಗೂ ಅದು ಅವನ ಹಕ್ಕು ಅನಿಸುತ್ತೆ. ಬೇಕನ್ನಿಸ್ದಾಗ ರಸ್ತೆಯಲ್ಲಿ ಮೂತ್ರ ಮಾಡ್ತಾನೆ. ಏನು ತಪ್ಪು? ನಾಯಿಗಳು, ಕತ್ತೆಗಳು, ದನಗಳು ಎಲ್ಲ ಮಾಡ್ತಾ ಇವೆ. ನ್ಯಾಚುರಲ್ ಆಗಿರಿ. ಈ ಫಿಲಾಸಫಿ ನೀವು ಮಾತಾಡ್ತಾ ಇರೋದು. ನಾನು ಹೇಳ್ತಿರೋದು ಏನು ಅಂದರೆ, ಸಂಬಂಧಗಳಿಗೆ ಒಂದು ಪವಿತ್ರತೆ ಇದೆ, ವಿಶೇಷವಾಗಿ
ದೈಹಿಕ ಸಂಬಂಧಗಳಿಗೆ. ಆ ಪಾವಿತ್ರ್ಯತೆಯನ್ನು ಕಾಪಾಡದಿದ್ರೆ ಅದು ಸ್ವಲ್ಪ ಸಮಯದ ನಂತರ ಅಸಭ್ಯವಾಗುತ್ತೆ ಖಂಡಿತವಾಗಿ. ಯಾರೋ ಅದನ್ನು ನಿಮಗಿಂತ ಮುಂಚೆನೆ ನೋಡ್ತಿದ್ದಾರೆ. ನೀವು ಆ ದಿಕ್ಕಿನಲ್ಲೇ ಹೋದರೆ ಅದು ಬೇರೆ ಏನೋ ಆಗುತ್ತೆ ಅಂತ. ಇದರರ್ಥ ನೈತಿಕ ಮಡಿವಂತಿಕೆ ಅಂತೇನಲ್ಲ. ಆದರೆ ನೀವು ಆ ಪಾವಿತ್ರ್ಯತೆಯನ್ನು ಕಾಪಾಡದೇ ಇದ್ರೆ ನೀವು ಪಶ್ಚಾತ್ತಾಪ ಪಡ್ತೀರ. ಸಂಬಂಧಗಳು ಮುಂದೆ ಏನಾಗುತ್ತವೆ, ಅವು ನಿಮಗೆ ಎಷ್ಟು ನೋವು ಕೊಡುತ್ತವೆ ಅಂತ ಮುಂದೆ ನೋಡ್ತೀರ. ಹಾಗಾಗಿ ಒಂದು ವಿಷಯ, ನೀವು ಹಿಂದಿನ ತಲೆಮಾರು ಅಂದ್ರಿ. ನಾನಾ ತಲೆಮಾರಿಗೆ ಸೇರಿಲ್ಲ, ನಾನು ನಿಮ್ಮ ತಲೆಮಾರಿಗೂ ಸೇರಿಲ್ಲ, ನಾನು ಮುಂದಿನ ತಲೆಮಾರನವನು, ಅದಕ್ಕೆ ಹೀಗಿದ್ದೀನಿ. ನೀವು ಹೇಳ್ತಾ ಇರೋ ಹಿಂದಿನ ತಲೆಮಾರು ಬಂದಿದ್ದು ಸ್ವಾತಂತ್ರ್ಯದ ಸ್ವಲ್ಪ ನಂತರ ಅಷ್ಟೆ. ನೀವು ಅವರನ್ನು ಅರ್ಥ ಮಾಡ್ಕೋಬೇಕು. ಅವರು ಬದುಕಿದ್ದು ಆಕ್ರಮಣಗೊಂಡ ದೇಶದಲ್ಲಿ. ಕೆಲವರು ಹೋರಾಡಿದ್ರು, ಕೆಲವರು ಬಚ್ಚಿಟ್ಕೊಂಡು ಬದುಕಿದ್ರು. ಅದು ಹೇಗೆ ಇದ್ರೂ ಅವರ ನೈತಿಕತೆಯ ಪರಿಕಲ್ಪನೆ ಮೂಲಭೂತವಾಗಿ ಅವರನ್ನು ಆಳಿದವರದ್ದು. ಅದು ಬ್ರಿಟಿಷರ ನೈತಿಕತೆ, ಅವರು ಅಳವಡಿಸಿಕೊಂಡಿದ್ದು. ಅವರ ಪ್ರಕಾರ ಸರಿಯಾಗಿರೋದು ಅಂದರೆ ನೀವು ಯಾವಾಗಲೂ ಹೀಗೆ ಒಂದೇ ರೀತಿ ಇರಬೇಕು ಅಂತ. ನೀವು ಅದನ್ನೇನು ಅನುಸರಿಸಬೇಕಾಗಿಲ್ಲ, ಆದರೆ ಅದಕ್ಕೆ ಪ್ರತಿಕ್ರಿಯಿಸಿ ಏನೋ ಪೆದ್ದ ಪೆದ್ದಾಗಿ ಮಾಡಬೇಕು ಅಂತಲೂ ಇಲ್ಲ. ನೀವು ವಿವೇಚನೆಯಿಂದ ಬದುಕಬೇಕು. ನೀವು ಬದುಕನ್ನು ಹೇಗೆ ನಡೆಸಬೇಕು ಅಂದರೆ ಅದು ನಿಮಗೆ ಜೀವನ ಇಡೀ ಕೆಲಸ ಮಾಡಬೇಕು, ಅರ್ಥಪೂರ್ಣವಾಗಿರಬೇಕು. ಇವತ್ತೇನೋ ಪೆದ್ದ ಪೆದ್ದಾಗಿ ಮಾಡಿದ್ರೆ ನಾಳೆ ಅದಕ್ಕೆ ಬೆಲೆ ತೆರಬೇಕಾಗತ್ತೆ. ಹಾಗಾಗಿ ನೀವೇ ಯೋಚಿಸಿ ಯಾವುದು ಅತ್ಯುತ್ತಮ, ಏನನ್ನು ಎಷ್ಟು ಮಾಡೋದು ಅಲ್ವಾ, ಏನನ್ನು ಎಷ್ಟು ಮಾಡಲಿ, ದೇಹ ಎಷ್ಟು, ಬುದ್ಧಿ ಎಷ್ಟು, ಭಾವನೆ ಎಷ್ಟು, ಪ್ರಜ್ಞೆ ಎಷ್ಟು, ನಿಮ್ಮ ಜೀವನದಲ್ಲಿ ನೀವು ನಿರ್ಧರಿಸಬೇಕು. ಯಾವುದು ಪ್ರಬಲವಾಗಿರಬೇಕು ಅಂತ ಅದರ ಪ್ರಕಾರ ಜೀವನ ನಡೆಸಿ ಅದು ಪರವಾಗಿಲ್ಲ. ಯಾರಿಗಾದರೂ ಅದಿಷ್ಟ ಇಲ್ಲ ಅಂದರೆ ಅವರು ಅದನ್ನು ನೋಡಬೇಕಾಗಿಲ್ಲ.